ಈ ಎವರಿ ಒನ್ ಟಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಕೆ ಇಂದ ಲೇಟೆಸ್ಟ್ ನೋಟಿಫಿಕೇಶನ್ ಬಂದಿದೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡ್ತಿದ್ದಾರ ಅವ್ರದ್ದು ರಿಜೆಕ್ಟ್ ಆಗಿದೆ ಆ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ಮತ್ತೆ ಅವರು ಏನು ಮಾಡಬೇಕು ಮತ್ತು ನಿಮ್ದು ಏನೇನು ಪ್ರೊಗ್ರಾಮ್ ಆಗಿದೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿಸಿಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಕನ್ನಡ ಮಾಧ್ಯಮ ಅದೇ ರೀತಿ ಗ್ರಾಮೀಣ ಇದರಲ್ಲಿ ವ್ಯತ್ಯಾಸ ಆಗಿದೆ ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಪುನಃ ವೆರಿಫಿಕೇಷನ್ಗೆ ಕಾಲಾವಕಾಶ ನೀಡಿದ್ದಾರೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ದಯವಿಟ್ಟು ಗಮನ ಕಳ್ಕೊಡಿ ಈ ತಿಂಗಳು ಹನ್ನೆರಡನೇ ತೀಕು ಮತ್ತು ಹದಿಮೂರನೇ ತಾರೀಕು ಮತ್ತೊಮ್ಮೆ ಕಾಲಾವಕಾಶ ಕಲ್ಪಿಸಿದ್ದಾರೆ ಇದು ಕೊನೆ ಚಾನ್ಸ್ ಆಗಿರುತ್ತೆ ಯಾರ್ದು ವೆರಿಫಿಕೇಷನ್ ರಿಜೆಕ್ಟ್ ಆಗಿದೆ ಅಂತ ವಿದ್ಯಾರ್ಥಿಗಳು ಪುನಃ ಹೋಗಿ ವೆರಿಫಿಕೇಶನ್ ಕೂಡ ಮಾಡಿಸ್ಕೋಕಾಗುತ್ತೆ ಪ್ರೊಸೀಜರ್ ಏನು ಅಂತ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ಇಲ್ಲಿ ಲೀಸ್ಟನ್ನು ಬಿಟ್ಟಿದ್ದಾರೆ ನೀವು ಕೆ ವೆಬ್ಸೈಟಲ್ಲಿ ಲೀಸ್ಟ್ ಅವೈಲಬಲ್ ಇರುತ್ತೆ ಅದರಲ್ಲೂ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಕೂಡ ಈ ಪಿ ಡಿ ಎಫ್ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡಿ ಅಲ್ಲೇ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಯಾವ ವಿದ್ಯಾರ್ಥಿ ವೆರಿಫಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ವಿದ್ಯಾರ್ಥಿಗಳು ದಿನಾಂಕ ಹನ್ನೆರಡು ತಾರೀಕು ಮತ್ತು ಹದಿಮೂರನೇ ತಾರೀಕು ವೆರಿಫಿಕೇಶನ್ ಕೂಡ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಿ ಏನೇನು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಹೇಳೋದಾದರೆ ಒಂದರಿಂದ ನಾಲ್ಕನೇ ತರಗತಿವರೆಗೆ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿರ್ತಾರೆ ಆದರೆ ಬಿ ಎ ಕಚೇರಿಯಲ್ಲಿ ಒಂದರಿಂದ ಮೂರನೇ ತರಗತಿವರೆಗೂ ಮಾತ್ರ ಪರಿಶೀಲನೆ ಅಂತ ವೆರಿಫಿಕೇಶನ್ ಮಾಡಿಸ್ತಿರ್ತಾರೆ ನಾಲ್ಕನೇ ತರಗತಿಯು ಬೇರೆ ಶಾಲೆ ಆಗಿದ್ದು ಆಗಿರೋ ಕಾರಣ ಆ ಬಿ ಓ ವ್ಯಾಪ್ತಿಗೆ ಬರೋದಿಲ್ಲ ಈ ರೀತಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಎರಡನೇ ಮಿಸ್ಟೇಕ್ ಎಂಟರಿಂದ ಹತ್ತನೇ ತರಗತಿ ಒಂದು ಶಾಲೆಗೆ ಓದಿರ್ತಾರೆ ಅದೇ ರೀತಿ ಬಿ ಎ ಕಚೇರಿಯಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀ ಹತ್ತನೇ ತರಗತಿ ಮಾತ್ರ ವೆರಿಫಿಕೇಷನ್ ಆಗಿರುತ್ತೆ ಎಂಟನೇ ತರಗತಿ ವ್ಯಾಸಂಗ ಮಾಡಿರೋ ಶಾಲೆ ಬಗ್ಗೆ ತಪ್ಪಾಗಿ ನಮೂದಿಸ ನಮೂದನೆ ಮಾಡಿರ್ತಾರೆ ಈ ರೀತಿ ಮೇ ವಿದ್ಯಾರ್ಥಿಗಳು ಮೇಜರ್ ಮಿಸ್ಟೇಕ್ನ ಮಾಡಿದ್ದಾರೆ ನಿಮಗೆ ಇಲ್ಲಿ ಗೊತ್ತಾಗಲ್ಲ ನಿಮಗೆ ಲಿಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಇಲ್ಲಿ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಮೊದಲು ಬಿ ಎ ಆಫೀಸರಿಗೆ ಹೋಗಿ ಅಲ್ಲೊಂದು ಮನವಿ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ನೀವು ಬಿ ಎ ಆಫೀಸಿಗೆ ಹೋಗಿ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಬೇಕಾಗುತ್ತೆ ನಂತರ ಬಿ ಎ ಕಚೇರಿಯಿಂದ ಪೋರ್ಟಲ್ ಮುಖಾಂತರ ಪ್ರಾಧಿಕಾರಕ್ಕೆ ಅಗತ್ಯ ತಿದ್ದುಪಡಿ ಮಾಡಲು ಕಳಿಸುತ್ತಾರೆ ಬಿ ಎ ಆಫೀಸಲ್ಲಿ ನಿಮ್ಮ ಪೋರ್ಟಲ್ ಮೂಲಕ 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 ಎಡಿಟ್ ಮಾಡೋಕ್ಕೆ ಅವರು ಕಳಿಸ್ತಾರೆ ಆದರೆ ಅದೇ ರೀತಿ ನಂತರ ಅಭ್ಯರ್ಥಿಗಳು ವ್ಯಾಸಂಗ ಮಾಡಿರುವ ಸರಿಯಾದ ಶಾಲೆಯ ದಾಖಲೆಯನ್ನು ಸಲ್ಲಿಸಿ ಪರಿಶೀಲನೆ ಮಾಡಿಸಬೇಕು ನಂತರ ನೀವು ಕರೆಕ್ಟಾಗಿ ದಾಖಲೆಯನ್ನು ಸಲ್ಲಿಸಿ ಸರಿ ಸರಿ ಮಾಡ್ಕೋಬೇಕಾಗುತ್ತೆ ಒಂದು ವೇಳೆ ವ್ಯತ್ಯಾಸವಾಗಿರೋ ಶಾಲೆಗಳ ಬೇರೆ ಬಿಇಒ ವ್ಯಾಪ್ತಿ ಒಳಪಟ್ಟಲ್ಲಿ ಆಯಾ ಬಿಇ ಕಚೇರಿಗೆ ಹೋಗಿ ಪರಿಶೀಲನೆ ಮಾಡಬೇಕು ಸಿಂಪಲ್ಲು ಇಲ್ಲಿ ನೀವು ಮೊದಲು ಬಿಇ ಆಫೀಸಿಗೆ ಹೋಗಬೇಕು ಲೆಟರ್ ಕೊಡಬೇಕು ಲೆಟ್ರ್ ಕೊಡಬೇಕು ಏನು ಮಿಸ್ಟೇಕ್ ಆಗಿದೆ ಅಂತ ಅವರು ಅದು ಪೋರ್ಟಲ್ ಮೂಲಕ ಲಾಗಿನ್ ಆಗಿ ಅದನ್ನು ಪ್ರಾಧಿಕಾರ ವೆಬ್ಸೈಟ್ಗೆ ಮೆನ್ಷನ್ ಮಾಡ್ತಾರೆ ಇನ್ ಕೇಸ್ ನಿಮ್ಮದು ಬೇರೆ ಬಿ ಓ ಬಿ ಬರುತ್ತೆ ಅಂದ್ಕೊಂಡ್ರೆ ಆಯಾ ಆಯಾ ಬಿಇ ಕಚೇರಿಗೆ ಹೋಗಿ ನೀವು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಕೂಡ ವೆರಿಫಿಕೇಶನ್ ಕೂಡ ಮಾಡ್ಕೋಬೇಕು ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಲೀಸ್ಟನ್ನು ಕೂಡ ಬಿಟ್ಟಿದ್ದಾರೆ ನಿಮ್ಮ ರಜಿಸ್ಟರ್ ನಂಬರ್ ವಿತ್ ಲಿಸ್ಟ್ ನೀವು ನೋಡ್ಕೋಬಹುದು ಸಿ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅರೌಂಡ್ ಸೆವೆಂಟಿ ಪೇಜ್ ಇದೆ ಇದು ಇದು ಸಿ ಟಿ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಅಥವಾ ಸಾರಿ ಕೆ ಇ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಅಥವಾ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಹೋಗಿ ನೋಡ್ಕೊಳ್ಳಿ ಈ ವೆರಿಫಿಕೇಷನ್ ಪ್ರಕಾರ ಇಲ್ಲಿ ಯಾವ ವಿದ್ಯಾರ್ಥಿಗಳ ಲಿಸ್ಟ್ ಇದೆ ಅವರೆಲ್ಲ ಹೋಗಿ ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡಿಕೊಂಡು ಇ ಆಫೀಸ್ಗೆ ಹೋಗಿ ನಂತರ ಅಲ್ಲಿ ನೀವು ನೆಕ್ಸ್ಟ್ ಪ್ರೊಸೀಜರು ಹೇಳಿದ್ನಲ್ಲ ಒಂದು ಮನವಿ ಪತ್ರ ಸಲ್ಲಿಸಿ ಅವರಿಗೆ ತಿಳಿಸಿ ಏನಾಗಿದೆ ಅಂತ ಅವರು ತಮ್ಮ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ಕೆ ಎ ಪ್ರಾಧಿಕಾರ ವೆಬ್ಸೈಟ್ಗೆ ತಿಳಿಸ್ತಾರೆ ಇನ್ ಕೇಸ್ ಬೇರೆ ಬಿ ಯು ವ್ಯಾಪ್ತಿ ಬಂದರೆ ಅಲ್ಲೂ ಕೂಡ ನೀವು ಹೋಗಿ ಯಾವುದು ಬಿ ಯು ವ್ಯಾಪ್ತಿ ಬಂದಿದೆ ಬೇ ಬೇರೆ ತಾಲೂಕು ವ್ಯಾಪ್ತಿಯಲ್ಲಿ ಬಂದಿದೆ ಆ ತಾಲೂಕಿನ ಬಿ ಯು ಆಫೀಸ್ಗೆ ಹೋಗಿ ಅಲ್ಲೂ ಕೂಡ ನೀವು ಮನವಿಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಅಲ್ಲೂ ಕೂಡ ಅಪ್ಡೇಟ್ಸ್ ಕೂಡ ಮಾಡಿಸ್ಬೇಕಾಗುತ್ತೆ ಇದು ಇವತ್ತಿನ ಅಪ್ಡೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿ ಒನ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್